ಹಿಂದೆ ಇದ್ದ ಶಾಸಕರು ಅವ್ರು ಏನೂ ಅಭಿವೃದ್ಧಿ ಮಾಡಿಲ್ಲ ಸುಣ್ಣೆ ಯಾರೋ ಒಂದು ನಾಲ್ಕು ಜನ ತುಂಡು ಕಟ್ಕೊಳ್ಳೋದು ಅವ್ರಿಗೆ ಗುಂಡು ಗಿಂಡು ಕೊಡಿಸ್ಬಿಡೋದು ಇವ್ರು ಏನು ಅಂತಂದರೆ ಫಾರ್ಟಿ ಪರ್ಸೆಂಟ್ ಶಾಸಕರು ಈ ಕಣ್ಣು ವರ್ಷ ಆಟ ಬೇಡಿ ಆ ಬಿ ಜೆ ಪಿ ಸರ್ಕಾರ ಇರೋದೇ ಸುಳ್ಳು ಒಂದು ಸುಳ್ಳನ್ನ ನೂರು ಮಾಡಿ ನೂರನ್ನ ಸಾವಿರ ಮಾಡಿ ಸುಳ್ಳನ್ನೇ ಸತ್ಯ ಮಾಡೋ ಅಂತ ಬಂಡವಾಳ ಇಟ್ಕೊಂಡಿರೋರು ಅಂತಂದರೆ ಅದು ಬಿ ಜೆ ಪಿ ಸರ್ಕಾರ ಕಬ್ಬು ಬೆಳೆದ ರೈತರಿಗೆ ಉತ್ತಮವಾದ ಬೆಲೆ ಕೊಡಲಿಲ್ಲ ಅವ್ರು ಯಾರಿಗೆ ಕೊಟ್ಟರು ಅಂದರೆ ಅಂದಾಣಿ ಅಂಬಾಣಿ ನೀರವ್ ಮೋದಿ ಲಲಿತ್ ಮೋದಿ ಇಂಥವ್ರಿಗ ಅವರು ಉತ್ಪತ್ತಿ ಮಾಡಿದ್ರು ನಮ್ಮ ರೈತರು ಈಗ ಬೆಳಗಾವಿಲಿ ಕಬ್ಬುಗೆ ಬೆಳೆ ಸಿಕ್ಕಲಿಲ್ಲ ಅಂಥೇಳಿ ಅರ್ಶನಕ್ಕೆ ಬೆಳೆ ಸಿಕ್ಕಲಿಲ್ಲ ಅಂಥೇಳಿ ಆತ್ಮಹತ್ಯೆ ಮಾಡ್ಕೊಂಡ್ರು ಮೋದಿ ಆಟೂ ನಡಿಯೋಲ್ಲ ನೆಡ್ನ ಆಟೂ ನಡೆಯೋಲ್ಲ ಜೆ ಪಿ ನಡ್ಡಾ ಅದು ನಡೆಯಲ್ಲ ಇನ್ನು ಅದು ಬೇರೆ ಒಬ್ಬ ಸ್ವಾಮೀಜಿ ಓ ಯೋಗಿ ಯೋಗಿ ಆದಿತ್ಯನಾಥ ಯೋಗಿ ಆದಿತ್ಯನಾಥ ಈ ಬಾರಿ ನಮ್ಮ ಈ ಗುಣಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಮಂತ್ರಿಗಳು ಎಚ್ ಎಸ್ ಮಾದೇವ್ ಪ್ರಸಾದ್ರವರ ಸುಪುತ್ರರು ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಂಡು ಬಂದಂಥ ಮಾದೇವ್ ಪ್ರಸಾದ್ ಅವರ ಮಗನಾದ ಎಚ್ ಎಂ ಗಣೇಶ್ ಪ್ರಸಾದ್ರವರು ಅವ್ರಿಗೆ ನಾವು ಒಕ್ಕೂರ್ಲಿಂದ ಈ ಕ್ಷೇತ್ರದಲ್ಲಿ ಅವರು ತಮ್ಮ ತಂದೆಯವರು ಮತ್ತು ಅಕಾಲಿಕ ಮರಣಕ್ಕೆ ಈಡಾದಾಗ ಮೇಡಮ್ ಅವರು ಬಂದರು ಅವ್ರನ್ನ ಗೆಲ್ಲಿಸಿ ಅವ್ರನ್ನ ಮಂತ್ರಿನೂ ಮಾಡಿಕೊಟ್ಟಿದ್ದು ಆದರೆ ಅವರು ಅಲ್ಪಮತದಿಂದ ಸೋತಿರ್ಬೋದು ಸೋತರು ಧೃತಿಗೆಡದೆ ಮಾದೇವ್ ಪ್ರಸಾದ್ ಅವರ ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಂಡು ಬಂದಂಥವ್ರು ಅಂತ ಹೇಳಿದ್ರೆ ಗಣೇಶ್ ಪ್ರಸಾದ್ ಅವರು ಗಣೇಶ್ ಪ್ರಸಾದ್ ಅವ್ರಿಗೆ ಕಾರ್ಯಕರ್ತರು ಯಾರ್ಯಾರೀ ಅಣ್ಣ ಇಂಥ ಊರಲ್ಲಿ ಇಂಥವ್ರು ನಮ್ಮ ಕಾರ್ಯಕರ್ತರು ತೀರ್ಕಂಡರ ಅಂತಂದರೆ ಬರೋದು ಮೈಸೂರಿಂದ ಬಂದು ಎಲ್ಲರೂ ಸೇರಿಸ್ಬಿಟ್ಟು ಅವ್ರನ್ನ ಸಂತೋನ ಹೇಳಿ ಅವ್ರ ಕೈಲಿ ಎರಡು ಸಾವಿರವೋ ಮೂರು ಸಾವಿರವೋ ಈ ರೀತಿ ಒಂದು ಮದುವೆಗೆ ಕೊಡಲಿ ಪ್ರತಿ ಅವರು ಆ ಪಕ್ಷ ಈ ಪಕ್ಷ ಅನ್ನೋ ಭಿನ್ಭೇದ ಇಲ್ಲದೆ ಅವರು ನಮ್ಮ ಸಾರ್ವಜನಿಕರ ಕೆಲಸಕ್ಕೆ ಎಷ್ಟೇ ಇದಾದರೂ ಬಂದು ಅವರು ಸಾರ್ವಜನಿಕರ ಕೆಲಸ ನನ್ನ ಕೆಲಸ ಅಂತ ಮೈಗೂಡಿಸ್ಕೊಂಡು ಬಂದಂಥ ಧಿಮಂತ ನಾಯಕ ಿವಿದ ಅವ್ರನ್ನ ನಾವು ಈ ಬಾರಿ ಅವ್ರನಿಗ ಹೆಚ್ಚಿಗೆ ಮತದಿಂದ ಐವತ್ತು ಸಾವಿರ ಲೀಡ್ಲಿ ಅವ್ರನ್ನ ಗೆಲ್ಲಿಸ್ತೀವಿ ಅನ್ನೋದಕ್ಕೆ ಯಾವುದೇ ತರವಾದ ಅಭ್ಯಂತರ ಇಲ್ಲ ಸರ್ ಹಾಗೆ ಹಿಂದೆ ಇದ್ದ ಶಾಸಕರು ಅವ್ರು ಏನು ಅಭಿವೃದ್ಧಿ ಮಾಡಿಲ್ಲ ಶೂನ್ಯ ನಾನು ಇನ್ನೂರ ಇಪ್ಪತ್ತ ನಾಲ್ಕು ಶಾಸಕರನ್ನು ನೋಡಿದ್ದೀನಿ ನಾನು ಲೋಕಸಭೆ ಕಾಂಪೀಟ್ ಮಾಡಿದವ ಎಂಬತ್ತೆರಡರಲ್ಲಿ ಶ್ರೀನಿವಾಸ್ ಪ್ರಸಾದ್ ಎದುರು ಪಾರ್ಟಿ ಆದರೂ ವಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಎಂಬತ್ತೆರಡರಲ್ಲಿ ಆದರೂ ನಾನು ಇನ್ನೂರಿಪ್ಪತ್ನಾಲ್ಕು ಶಾಸಕರಲ್ಲಿ ಇಂಥ ಒಬ್ಬ ಶಾಸಕನ್ನ ನನ್ನ ಅರುವತ್ತ ಆರನೇ ವಯಸ್ಸಲ್ಲಿ ನಾನು ನೋಡಿ ಇಲ್ಲ ಸರ್ ನಾನು ಶಿವರುದ್ರಪ್ಪ ಅವ್ರ ಜೊತಲು ಮಾತ್ರ ನೋಡಿನಿ ಅವ್ರ ಕ್ಯಾನ್ವಸ್ಲು ನೋಡೀನಿ ಅವ್ರ ತಂದೆ ಶಿವಮಲ್ಲಪ್ಪ ಅವರಿದ್ದಾಗಲೂ ನಾನು ಇದು ಮಾಡೀನಿ ಮುಂಡಿಪುರು ಶಿವರುದ್ರಪ್ಪ ಅವ್ರ ಜೊತಲು ಮಾಡೀನಿ ಆದರೆ ಇಂಥ ಶಾಸಕರನ್ನ ನನ್ನ ಈ ಇದರಲ್ಲಿ ನಾನು ನೋಡಿಲ್ಲ ಸರ್ ಯಾವ ಥರ ಅಂತಂದರೆ ಅವ್ರು ಏನಿಲ್ಲ ಹಣ ಮಾಡಬೇಕು ಜನಗಳ ಕಷ್ಟ ಸುಖ ಸ್ಪಂದಿಸ್ಬಾರ್ದು ಇದ್ರಿಗೆ ಮರ್ಯಾದೆ ಕೊಡೋಲ್ಲ ಯಾರೋ ಒಂದು ನಾಲ್ಕು ಜನ ತುಂಡು ಕಟ್ಕೊಳ್ಳೋದು ಅವ್ರಿಗೆ ಗುಂಡೋ ಗಿಂಡೋ ಕೊಡಿಸ್ಬಿಡೋದು ಇವ್ರು ಏನು ಅಂತಂದರೆ ಫಾರ್ಟಿ ಪರ್ಸೆಂಟ್ ಶಾಸಕರು ಯಾವುದೇ ಒಂದು ರೋಡು ರಸ್ತೆ ತಕೊಳ್ಳಿ ಯಾವುದು ಅದಾಗಿಲ್ಲ ಆ ಅನುದಾನ ನಮ್ಮ ಮಾಧೇವ್ ಪ್ರಸಾದ್ ಅವರು ಮಾಡಿದ್ದ ಅನುದಾನನೇ ತಂದು ಈಗ ರೋಡ್ಗೆ ಇನ್ನೇನಿನ್ನೂ ಒಂದು ತಿಂಗಳದ ಹಣ್ಣಾಗ ಭವನ ಅಂಬೇಡ್ಕರ್ ಭವನ ಕನಕ ಭವನ ಈ ಕಣ್ಣು ವರ್ಷ ಆಟ ಬ್ಯಾಡಿ ಆ ಬಿ ಜೆ ಪಿ ಸರ್ಕಾರ ಇರೋದೇ ಸುಳ್ಳು ಒಂದು ಸುಳ್ಳು ನೂರು ಮಾಡಿ ನೂರನ್ನ ಸಾವಿರ ಮಾಡಿ ಸುಳ್ಳೇ ಸತ್ಯ ಮಾಡೋ ಅಂಥ ಬಂಡವಾಳ ಇಟ್ಕೊಂಡಿರೋರು ಅಂತಂದರೆ ಅದು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಮೋದಿಯವ್ರು ಹೇಳ್ತಾರೆ ನಮ್ಮದು ಡಬ್ಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ ಡಬ್ಬಲ್ ಇಂಜಿನ್ ಸರ್ಕಾರವಲ್ಲ ಅದು ಫಾರ್ಟಿ ಪರ್ಸೆಂಟು ಸರ್ಕಾರ ಅವರು ಯಾರಿಗೂ ಮ ಉತ್ಪತ್ತಿ ಮಾಡಿದರು ರೈತರಿಗೆ ಗೊಬ್ಬರ ಹೆಚ್ಚಗತ್ತು ರೈತರು ಬೆಳೆದಂಥ ಬೆಳೆಗೆ ಒಳ್ಳೆಯ ಉತ್ತಮವಾದ ಬೆಂಬಲ ಬೆಲೆ ಕೊಡಲಿಲ್ಲ ಅರಸಿನ ಅರ್ಸಿಣಕ್ಕೆ ಬೆಂಬಲ ಬೆಲೆ ಇಲ್ಲ ಕಬ್ಬು ಬೆಳೆದ ರೈತರಿಗೆ ಉತ್ತಮವಾದ ಬೆಲೆ ಕೊಡಲಿಲ್ಲ ಅವ್ರು ಯಾರು ಕೊಟ್ಟರು ಅಂದರೆ ಅಂದಾಣಿ ಅಂಬಾಣಿ ನೀರಾವ್ ಮೋದಿ ಲಲಿತ್ ಮೋದಿ ಇಂಥವ್ರಿಗೆ ಅವರು ಉತ್ಪತ್ತಿ ಮಾಡಿದ್ರು ನಮ್ಮ ರೈತರು ಈಗ ಬೆಳಗಾವಿಲಿ ಕಬ್ಬುಗೆ ಬೆಳೆ ಸಿಕ್ಕಲಿಲ್ಲ ಅಂಥೇಳಿ ಅರ್ಸಿಣಕ್ಕೆ ಬೆಳೆ ಸಿಕ್ಕಲಿಲ್ಲ ಅಂಥೇಳಿ ಆತ್ಮಹತ್ಯೆ ಮಾಡ್ಕೊಂಡ್ರು ಈ ಯಾರೂ ಅಲ್ಲಿಗೆ ಹೋಗಲಿಲ್ಲ ಪ್ರಧಾನಮಂತ್ರಿ ಅವರು ಈಗ ಯಾವುದಕ್ಕೆ ಚಾಮರಾಜನಗರ ಜಿಲ್ಲೆಗೆ ನಾನು ಚಾಮುಂಡೇಶ್ವರಿಗೆ ಬಂದು ದೇವ್ರನ್ನ ಬೇಡ್ತೀನಿ ಅಂತೆ ಗೊ ಕೊರೋನಾ ಟೈಮ್ ಬರಲಿಲ್ಲ ಕೊರೋನಾ ಟೈಮ್ಲಿ ಬರೋ ಯೋಗ್ಯತೆ ಇರಲಿಲ್ಲ ಈಗ ಪ್ರತಿ ಹಳ್ಳಿಗೂ ಪ್ರತಿ ಮನೆ ಮನೆ ತಂಕು ಏನು ಜನ ಒಂದೊಂದು ಸಾವಿರ ಕೊಡೋದು ಬಿಟ್ಟು ಗೌರ್ಮೆಂಟ್ ಬಸ್ಸು ಹಚ್ಕೊಂಡು ಹೋಗೋದು ಸಾವಿರ ಕೊಟ್ಬಿಡೋದು ಜನನ ಓ ಮೋದಿ ನಮೋ ಮೋದಿ ಈಗ ಅವರೆಲ್ಲ ಹೊಂಟೋರು ಮೋದಿ ಆಟೂ ನಡೆಯೋಲ್ಲ ನೆಡ್ನ ಆಟೂ ನಡೆಯಲ್ಲ ಜೆ ಪಿ ನಡ್ಡ ಅದು ನಡೆಯೋಲ್ಲ ಈಗ ಏನು ಮಾಡೋದು ಅಮಿತ್ ಶಾ ಗುಜರಾತು ನಮ್ಮದು ಕರ್ನಾಟಕದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಮ್ಮ ಕೆ ಎಮ್ ಎಫ್ ನಂದಿನಿ ಹಾಲು ನಂದಿನಿ ಬ್ರ್ಯಾಂಡನ್ನ ತೆಗೆದುಬಿಟ್ಟು ಅಮುಲ್ ಯಾವ ಅಮೂಲ್ ನಮ್ಮ ರೈತ್ರು ಏನು ಮಾಡಬೇಕು ಹಾಲನ್ನ ಹಾಕ್ತಕ್ಕಂಥ ನಮ್ಮ ಎಲ್ಲಿಗೆ ಹೋಗ್ಬೇಕು ಇದನ್ನು ಕಿತ್ಕೊಂಡ್ಬಿಡ್ತಾರೆ ನಾವು ಇವ್ರನ್ನ ಈ ಸಾರಿ ಇವ್ರನ್ನ ಬುಡ ಸಮೇತ ಎಲ್ಲ ಅಲ್ಲಾಡುತ್ತೆ ಏನೂ ಇಲ್ಲ ಅವ್ರಿಗೆ ಇರೋದು ಒಂದೇ ಒಂದು ದಾರಿ ಈಗ ಗಂಟು ಮುಟ್ಟೆ ಕಟ್ಕೊಂಡು ಆಗೋದೀಗೆ ಇನ್ನು ಅದು ಬೇರೆ ಒಬ್ಬ ಸ್ವಾಮೀಜಿ ಯೋಗಿ ಯೋಗಿ ಆದಿತ್ಯನಾಥ ಯೋಗಿ ಆದಿತ್ಯನಾಥ ಅವರು ಬಾಲ್ಗಂಗಾಧರನಾಥ ಸ್ವಾಮೀಜಿ ಬಾಲ್ ಗಂಗಾಧರನಾಥ ಸ್ವಾಮೀಜಿ ತನಕ ಬರ ಅಂತ ಪ್ರಮ ಏನಿತ್ತು ಗುಜರಾತ್ ಮಾ ಉತ್ತರ ಪ್ರದೇಶ ಉತ್ತರ ಪ್ರದೇಶದವರು ಈ ಬಾಲ್ ಗಂಗಾಧರನಾಥ ಸ್ವಾಮೀಜಿಗೆ ಏನು ಸಂಬಂಧ ಇತ್ತು ಅವರು ಉತ್ತರ ಪ್ರದೇಶದಿಂದ ಇಲ್ಲಿ ಬಂದು ಇವರು ನಮ್ಮ ಕರ್ನಾಟಕದಲ್ಲಿ ಇವರು ಸ್ವಾಮೀಜಿ ಆಗಾರ ಅನ್ನೋದ್ರೆ ತಪ್ಪಾಗೋದಿಲ್ಲ ಅವರೇ ಹೇಳ್ಕೊಂಡಾರಲ್ಲ ಮೊನ್ನೆ ಟಿ ವಿಲಿ ಬಾಲ್ ಗಂಗಾಧರನಾಥ್ ಸ್ವಾಮೀಜಿ ಅವರಲ್ಲಿಗೆ ನಾನು ಹೋಗ್ತೀನಿ ಅವ್ರಿಗೆ ಕೈ ಮುಗಿತೀನಿ ಅವರಿಂದ ಎಲ್ಲ ಒಕ್ಕಲಿಗರ ಮತಗಳನ್ನ ಸೆಳ್ಕೀವಿ ನಾವು ಕಾಂಗ್ರೆಸ್ಸನ್ನು ಕಳಿಸ್ಬಿಡ್ತೀವಿ ಅಂತ ಕಾಂಗ್ರೆಸ್ಸು ದೊಡ್ಡ ಹಾಲ್ದ ಮರ ದೊಡ್ಡ ಆಲ್ದ ಮರ ಬಿ ಜೆ ಪಿ ಕಟ್ತವ್ರು ಲಾಲ್ ಅದ್ವಾಣಿ ಮುರಳಿಮನೋರು ಜೋಶಿ ಲಾಲ್ ಕೃಷ್ಣ ಅದ್ವಾಣಿ ಮತ್ತು ವಾಜಪೇಯಿ ಅವರು ವಾಜಪೇಯಿ ಅವ್ರನಿಗೆ ತೆಗೆದು ಎಚ್ಬಿಟ್ರು ಯಡಿಯೂರಪ್ಪ ಯಡಿಯೂರಪ್ಪ ಏನು ಮಾಡಿದರು ಯಡಿಯೂರಪ್ಪ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರಲ್ಲ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ಕೊಟ್ಟ ಕ ಯಾವ್ದಾರು ಅನುಷ್ಠಾನ ಮಾಡಿದರೆ ತಮ್ಮ ಜಿಲ್ಲೆಗೆ ಸೀಮಿತ ಅವರು ಚಾಮರಾಜನಗರಕ್ಕೆ ಬರಲಿಲ್ಲ ಚಾಮರಾಜನಗರಕ್ಕೆ ಬಂದುಬಿಟ್ಟ ನಾನು ಮಂತ್ರಿ ಕಳ್ಕತ್ತೀನಿ ಅಂದ್ಬಿಟ್ಟು ಈಗ ಏನು ತಕ್ಕಳು ಸಾಲಿಗೆ ಸಾಲ ಗುಂಡ್ಲುಪೇಟೆಗೆ ಅಮಿತ್ ಶಾ ಚಾಮರಾಜನಗರಕ್ಕೆ ಅವರು ಯಾರು ಬಂದರೂ ಈ ಚಾಮರಾಜನಗರ ಜಿಲ್ಲೆಯಲ್ಲಿ ನಾಲ್ಕು ನಾಲ್ಕು ವಿ ಕಾಂಗ್ರೆಸ್ನ ಪತಕಿ ಆರ್ಸಿ ಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಭದ್ರ ಸರ್ಕಾರ ಬರುತ್ತೆ ಈ ಸಾರಿ ನೂರ ಮೂವತ್ತೈದರಿಂದ ನೂರ ನಲವತ್ತೇಳು ಸೀಟ್ ನಾವು ಗೆಲ್ತೀವಿ ಇದರಲ್ಲಿ ಯಾವ ಅಣ್ಮನೂ ಇಲ್ಲ ಅಣ್ಮಾನೂ ಇಲ್ಲ ಈ ಬಾರಿ ಸಿದ್ದರಾಮಯ್ಯವರು ಮತ್ತು ಮುಖ್ಯಮಂತ್ರಿ ಆಯ್ತಾರೆ ಯಾವುದೇ ಥರವಾದ ಇದಿಲ್ಲ ನಾವು ಗಂಟಾಗೋಸವಾಗಿ ಈ ಬಾರಿ ಕಾಂಗ್ರೆಸ್ ಸರ್ಕಾರನ ನಾವು ಈ ಬಾರಿ ನಾವು ಕಾಂಗ್ರೆಸ್ ಸರ್ಕಾರ ಜಯಬೇರಿ ಬಾರಿಸ್ತದೆ ಇವರು ಬಿ ಜೆ ಪಿ ಸರ್ಕಾರದವರು ಫಾರ್ಟಿ ಪರ್ಸೆಂಟ್ ಮಾತ್ರ ಸೀಮಿತ ಫಾರ್ಟಿ ಪರ್ಸೆಂಟ್ಗೆ ಮಾತ್ರ ಸೀಮಿತ ಈಗ ಬಂದ ಸುದ್ದಿ ಪ್ರಕಾರ ಸೋಮಣ್ಣ ಅವರು ಸೋಮಣ್ಣ ಅವರು ಕೋಣೂರ್ಲಿ ಕ್ಯಾನ್ವಸ್ಗೆ ಬಂದರೆ ಅಪ್ಪಾಜಿ ಅವರು ಕ್ಯಾನ್ವಸ್ಗೆ ಬಂದು ತಲೆ ಒಂದೊಂದು ಸಾವಿರ ಕೊಟ್ಟಾರೆ ಈ ಚುನಾವಣಾ ಕಮಿಷನ್ ಆಯಿತು ಯಾರೇ ಆಯಿತು ಅವರು ರಾಜರಷ್ಟ್ರಲ್ಲಿ ಕೊಡೋದ್ನಿಗ ಅವರು ಯಾರು ಭೀ ಅವ್ರು ನೋಡೋದಿಲ್ಲ ಅದೇ ನಾವು ಇಲ್ಲಿ ಬಂದರೆ ಒಂದು ಆರು ಹಾಕಿದ್ರು ಭೀ ನೋಡಿ ಆರ ಹಾಕಾರೆ ಅವ್ರ ಮೇಲೆ ಈ ರೀತಿ ಮಾಡಿದ್ರೆ ನಾವು ದೊಡ್ಡಾರ್ಗಳನ್ನ ನಾವು ಇದು ಅಂತಾರೆ ಇಲ್ಲಿಗೊಂದು ಕಾನೂನು ಅಧಿಕಾರಿಗಳಿಗೆ ವರುಣಾ ಕ್ಷೇತ್ರದ ಒಂದು ಕಾನೂನು ಇದ್ದಮ್ಮ ಸ್ವಾಮಿ ಇದನ್ನೀಗ ಸರ್ಕಾರ ಮಲತಾಯಿ ಧೋರಣೆ ಮಾಡಬಾರ್ದು ಈಗಿನ ಸರ್ಕಾರ ಸರಿಯಾದ ಸರ್ಕಾರ ಅಲ್ಲ ಬಸವರಾಜ ಬೊಮ್ಮಾಯಿ ಅವರು 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 ಇದೇ ಇಲ್ಲ ಅವ್ರದ್ದು ಏನಪ್ಪ ಅಂದ್ರೆ ನಾಮ ಮಾತ್ರ ಪ್ರಭು ರಬ್ಬರ್ ಸ್ಟಾಂಪು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಡೀತಾ ಇರೋದು ಯೋಗಿ ಆದಿತ್ಯನಾಥ ಮತ್ತು ಅಮಿತ್ ಶಾ ನಡ್ಡಾ ನರೇಂದ್ರ ಮೋದಿ ಅವರು ನೀನು ಆಡಿಸಿದಂತೆ ಆಡುವರೆಯ ಅಂತ ಅವ್ರು ಆಡಿದಾಗ ಆಟ ಆಡ್ತಾ ಇರೋದು ಕರ್ನಾಟಕದಲ್ಲಿ ಇಲ್ಲಿ ಯಾರು ಇಲ್ಲಿ ನಾಯಕರಿಲ್ಲ ನಾಯ್ಕರಿರೋದು ಅದು ಅಂದರೆ ಈ ದೊಡ್ಡಾದ ಮರೆ ಕಾಂಗ್ರೆಸ್ ಪಾರ್ಟಿಲಿ ಮಾತ್ರ ಆದರೆ ಜಗದೀಶ್ ಶೆಟ್ಟರು ಜಗದೀಶ್ ಶೆಟ್ಟರು ಮತ್ತು ಲಕ್ಷ್ಮಣ್ ಸವಿದಿ ಅವ್ರನಿಗೆ ಸೋಲಿಸ್ಬೇಕು ಅಂದ್ಬಿಟ್ಟು ಪಣ ತೊಟ್ಕೊಂಡು ಯೋಗಿ ಆದಿತ್ಯನಾಥರು ಕರ್ಕೊಂಬಂದರೆ ನಾಗಪಟ್ಟಣ ಅಂತ ನಾಗ ನಾಗ್ಪುರು ನಾಗಪುರದಿಂದ ನೂರೈವತ್ತು ಜನನಿಗೆ ಕರ್ಕಂಬಂದರೆ ಅವರು ಹೋಯ್ತಾರೆ ಮನೆಗೆ ಟಿ ವಿಲಿ ನೋಡಿದ್ದು ಹೋಗ್ಬಿಟ್ಟು ಅಮ್ಮ ಯಾರಿಗೋಟಾಕಿರಿ ಸ್ವಾಮಿ ನಾನು ಆಗ್ಲಿಂದವಿ ಆಗ್ಲಿಂದವಿ ನಾನು ಹಾಕೋದು ಕಾಂಗ್ರೆಸ್ಗೆ ಅಂತ ಅಜ್ಜಿ ಹೇಳ್ತಾಳೆ ಅಮ್ಮ ನೀ ಏನಾರು ವಿ ಕಾಂಗ್ರೆಸ್ ಓಟ್ ಮಾಡ್ದೆ ಆದರೆ ನಿನ್ನ ಮನೆಗನ್ನಾಗ ಓಡಿಸ್ಬಿಡ್ತೀವಿ ನಿನ್ನ ನಿನ್ನ ಮಗನ ಕಾಲು ತೆಗಿತೀನಿ ನಿನ್ನ ಮಗನ ಕೈ ತೆಗಿತೀನಿ ಅನ್ನೋದು ಯಾವ ರಾಜಕೀಯದಲ್ಲಿ ಈ ಇತ್ತು ಹಿಂದೆ ಆಗಿದ್ದಂಥ ಎಮ್ ಎಲ್ ಎಗಳು ಅಥವಾ ಮಂತ್ರಿಗಳು ಈ ಮಾತನ್ನ ಬಳಸ್ತಿದ್ರ ಸ್ವಾಮಿ ಇವ್ರು ಯಾತಕ್ಕೆ ಬಳಸ್ತಾರೆ ಅಂತಂದ್ರೆ ಇವರು ಗುಂಡ ಸಂಸ್ಕೃತಿ ಬಿ ಜೆ ಪಿ ಸರ್ಕಾರ ಇರೋದೇ ಗುಂಡ ಸಂಸ್ಕೃತಿ ಅವರು ಬ್ರಿಟಿಷ್ನವರು ಬ್ರಿಟಿಷ್ನವರು ನಮ್ಗೆ ರಾಜ್ಯ ಕೊಟ್ರಲ್ಲ ಆ ಬ್ರಿಟಿಷ್ನವ್ರ ಅಲ್ಲಿಗೆ ಹೋಗಿ ನಿಂತ್ಕೋತಾರೆ ಸಂವಿಧಾನ ಸುಟ್ಟಾಕ್ತೀವಿ ಅಂತಾರೆ ಮಹಿಳೆಯರು ಮತದಾನದ ಹಕ್ಕೀಗ ತೆಗೆದಾಕ್ತೀವಿ ಅಂತಾರೆ ತೊಂಬತ್ತೆಂಟು ಪರ್ಸೆಂಟ್ ಇರೋದು ನಮ್ಮ ರಾಜ್ಯದಲ್ಲಿ ಮಹಿಳೆ ಮತದಾರರು ಮಹಿಳೆ ಮತದಾರನ್ನೇ ಕಿತ್ತಾಕದ್ಮೇಲೆ ಇವ್ರು ಯಾತಿಕ ಶೋಭಾ ಕಂದರಾಜಿ ಅವ್ರನ್ನ ಮಂತ್ರಿ ಮಾಡ್ಕೊಂಡ್ರು ಉಮಾಸ್ವಾಮಿ ಸಂವಿಧಾನ ಸುಟ್ಬಿಡೋದಂತೆ ಸುಟ್ಬಿಟ್ಟು ಬಿಟ್ಟು ಬಿಟ್ಬಿಡೋದಂತೆ ಆರ್ ಎಸ್ ಎಸ್ನವ್ರು ಯಾರೋ ಬರೆದಿದ್ದಾರಂತೆ ಅದು ತಕ್ಕ ಮಂದು ಇದು ಮಾಡೋದಂತೆ ಹ್ಞೂ ಇವ್ರಿಗೊಂದು ಕಾನೂನು ಕಾಂಗ್ರೆಸ್ನವ್ರಿಗೊಂದು ಕಾನು ಇದ್ದಮ್ಮ ಸ್ವಾಮಿ ಈ ಬಾರಿ ಕರ್ನಾಟಕದಲ್ಲಿ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ಗೆಲ್ತ ಸರ್ ಅದರಲ್ಲೂ ನಮ್ಮ ಗುಡ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತು ಸಾವಿರ ಲೀಡ್ಲಿ ಗಣೇಶ್ ಪ್ರಸಾದ್ ಅವ್ರಿಗೆ ಗೆಲ್ತಾರೆ ಯಾರಿಗೂ ಒಂದು ಬೇಡ ಬ್ಯಾಡ ಸರ್ ಮತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ರಾಜು ರಾಜುಗೌಡ್ರ ಮಗ ನರೇಂದ್ರ ಅವ್ರು ಗೆಲ್ತಾರೆ ಕೊಳ್ಳೆಗಾಲದಿಂದ ಬಿರಾಜ್ಯ ಅವ್ರ ಮಗ ಎ ಕೃಷ್ಣಮೂರ್ತಿ ಗೆಲ್ತಾರೆ ಚಾಮರಾಜನಗರ ಮತ್ತು ಕೊಳ್ಳೆಗಾಲ ನಾವು ನಾಲ್ಕು ಕ್ಷೇತ್ರದಲ್ಲೂ ನಮ್ಮ ಮಾಜಿ ಲೋಕಸಭರ ಆಗಿದ್ದಂಥ ದಿವಂಗತ ಧ್ರುವನಾರಾಯಣವ್ರ ಮಗ ಅವರು ಅವರು ಅತ್ಯಧಿಕ ಮತ್ತಿಂದ ಗೆಲ್ತಾರೆ ಅಲ್ಲೂ ಏನೂ ಅಭಿವೃದ್ಧಿ ಕೆಲಸ ಆಗಿಲ್ಲ ನಂಜುಗುಡ್ಲಿ ಅದರಿಂದ ನಾವು ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ನಾವು ನೂರ ಮೂವತ್ತೈದರಿಂದ ನೂರ ನಲವತ್ತೇಳು ಸೀಟ್ನ ಬಹುಮತದಿಂದ ಗೆಲ್ಲಿಸಿ ವಿಧಾನಸೌಧ ಮೆಟ್ಲಿಗೆ ಕಳಿಸ್ಬಿಡ್ತೀವಿ ನಾವು